ನೀವು ನೆಕ್ಸ್ಟ್ ಪ್ರಶ್ನೆ ಕೇಳೋದು ನನ್ನದೇ ಕೇಳ್ತೀರಿ, ಅದಕ್ಕೆ ನಾನೇ ಉತ್ತರ ಹೇಳ್ತೇನೆ. ನಾನು ಈಗಾಗಲೇ 2 ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ಮೊದಲನೇ ಬಾರಿ 2009ರಲ್ಲೇ ನಾನು ಆಗ ಶಾಸಕನಿದ್ದೆ, ಹಾಗೂ ಇದ್ದರೂ ಸಹ ಪಕ್ಷದ ಸೂಚನೆ ಮೇರೆಗೆ ಕೊನೆಯ ಕ್ಷಣದಲ್ಲಿ ನನಗೆ ಸಂಬಂಧ ಇಲ್ಲದೇ ಇರುವಂಥ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಪಕ್ಷ ಸೂಚನೆ ಕೊಟ್ಟಿತ್ತು. ನಾನು ಕೇವಲ ಪಕ್ಷದ ಸೂಚನೆಗಾಗಿ ಮಾತ್ರ ಆವತ್ತು ಸ್ಪರ್ಧೆ ಮಾಡಿದ್ದೇನೆ. ನನಗೆ ಸಿಕ್ಕಿದ್ದು ಒಂದು 17-18 ದಿನ ಮಾತ್ರ. ಅಂಥ ಅಷ್ಟೇ ಕಡಿಮೆ ಸಮಯ ಇದ್ದರೂ ಕೂಡ ಪಕ್ಷದ ಸೂಚನೆಗೆ ಗೌರವ ಕೊಡಬೇಕು ಅಂತೇಳಿ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ 2009 ಲೋಕಸಭಾ ಚುನಾವಣೆಯನ್ನು ಸ್ಪರ್ಧೆ ಮಾಡಿದ್ದೇನೆ. 2019 ಲೋಕಸಭಾ ಚುನಾವಣೆ ಬಂದಾಗಲೂ ಸಹ ನಾಳೆ ಅರ್ಜಿ ಹಾಕ್ಲಿಕ್ಕೆ ಕೊನೆಯ ದಿನ ಅನ್ನುವ ಕ್ಷಣದಲ್ಲಿ ಹಿಂದಿನ ದಿನ ರಾತ್ರಿ ಪಕ್ಷದಲ್ಲಿ ಆವತ್ತು ನಮ್ಮ CLP ನಾಯಕರು ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಎಲ್ಲರೂ ಕೂತ್ಕೊಂಡು ಹೇಳಿದಾಗ ಇನ್ನು ನಾಮಿನೇಷನ್ ಹಾಕ್ಲಿಕ್ಕೆ ಉಳಿದಿದ್ದೇ ಒಂದು 10 ಗಂಟೆಗಳ ಸಮಯ. ಅಂಥ ಸಂದರ್ಭದಲ್ಲೂ ಕೂಡ ಪಕ್ಷದ ಸೂಚನೆಗೆ ಗೌರವ ಕೊಟ್ಟು, ಪಕ್ಷ ಸೂಚನೆ ಕೊಟ್ಟಿದೆ ಅನ್ನೋ ಒಂದೇ ಕಾರಣಕ್ಕೆ ನಾನು 2019 ಸ್ಪರ್ಧೆ ಮಾಡಿದ್ದೇನೆ. 2 ಬಾರಿ ಪರಾಜಿತನಾಗಿದ್ದೇನೆ. ಪಕ್ಷದ ಮಾತಿಗೆ ಗೌರವ ಕೊಡಬೇಕು ಅನ್ನೋ ಕಾರಣದಿಂದ 2 ಬಾರಿ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿರುವುದರಿಂದ ನಾನು ಪಕ್ಷಕ್ಕೆ ಒಬ್ಬ ಕಾರ್ಯಕರ್ತನಾಗಿ ಏನು ಕರ್ತವ್ಯ ನಿರ್ವಹಿಸಬೇಕು ಅದನ್ನು ನಿರ್ವಹಿಸಿರೋದ್ರಿಂದ ಇವತ್ತು ನನಗೆ ಯಾವುದೇ ಇಚ್ಛೆ ಇಲ್ಲ ಲೋಕಸಭಾ ಚುನಾವಣೆಗೆ ನಿಲ್ತಕ್ಕಂಥದ್ದು. ಸೊ ಅದನ್ನು ನಾನು ಪಕ್ಷದಲ್ಲಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು AICC ಅವರಿಗೆ ಎಲ್ಲರಿಗೂ ಕೂಡ ನಾನು ನನ್ನ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹೇಳಿದ್ದೇನೆ. ಅವರೂ ಸಹ ನನ್ನ ಅಭಿಪ್ರಾಯಕ್ಕೆ ಗೌರವವನ್ನು ಕೊಟ್ಟು ಸದ್ಯಕ್ಕೆ ಆ ಪ್ರಶ್ನೆಯನ್ನು ಕೈಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಸ್ಪರ್ಧೆ ಮಾಡುವಂಥದ್ದು ಉದ್ಭವಿಸೋದಿಲ್ಲ. ಕೆಲವು ಮಂತ್ರಿಗಳು ಮಾಡಿದರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಅಂತೂ ಖಂಡಿತವಾಗಿ ಇದೆ. ಒಂದು ವೇಳೆ AICCಯಿಂದ ಏನಾದರೂ ಒತ್ತಡ ಬಂದರೆ ಸ್ಪರ್ಧೆ? ನಾನು ಈಗಾಗಲೇ ನಮ್ಮ AICC ಪ್ರತಿನಿಧಿಯವರ ಜೊತೆಗೆ ಮಾತಾಡಿದ್ದೇನೆ. ನನ್ನ ವಿಷಯವನ್ನು ಮುಕ್ತವಾಗಿ ಅವ್ರ ಜೊತೆಗೆ ಹಂಚಿಕೊಂಡಿದ್ದೇನೆ. ಪಕ್ಷದ ಕಾರ್ಯಕರ್ತನಾಗಿ 2 ಬಾರಿ ನಾನು ನನ್ನ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದೇನೆ. ನಾನು ಶಾಸಕನಾಗಿದ್ದುಕೊಂಡು ನನಗೆ ಅವಶ್ಯಕತೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ನನ್ನ ಮನಸ್ಸಿಗೆ ಇಚ್ಛೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಕೂಡ ಪಕ್ಷದ ಸೂಚನೆ ಅನ್ನೋ ಒಂದೇ ಕಾರಣಕ್ಕೆ ಗೌರವ ಕೊಟ್ಟು 2 ಬಾರಿ ನಾನು ಸ್ಪರ್ಧೆ ಮಾಡಿದ್ದೇನೆ. ಪದೇ ಪದೇ ಇದು ಮಾಡುವಂಥದ್ದು ಸೂಕ್ತ ಅಲ್ಲ, ಪದೇ ಪದೇ ಅದೇ ವಾದ ಮಾಡುವಂಥದ್ದು ಸೂಕ್ತ ಅಲ್ಲ ಅಂತ ನಾನು AICC ಪ್ರತಿನಿಧಿಗಳ ಜೊತೆಗೆ ಮಾತಾಡಿದ್ದೇನೆ. ಅವರು ಕೂಡ ನನ್ನ ಅಭಿಪ್ರಾಯವನ್ನು ಒಪ್ಪಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ AICC ಅವರು ನನ್ನ ಅಭಿಪ್ರಾಯಕ್ಕೆ ಒಪ್ಪಿರೋದ್ರಿಂದ ಬಹುಶಃ ಆ ಪ್ರಶ್ನೆ ಬರೋದಿಲ್ಲ ಅಂತ ನಾನು ತಿಳಿದಿದ್ದೇನೆ. ಈಗ ಕೆಲವು ಮಿನಿಸ್ಟ್ರುಗಳು ವೇಳೆ ಬಂದರೂ ನಾವು ಮಾಡಲ್ಲ ಅದು ಅವರವರು ವೈಯಕ್ತಿಕ ವಿಷಯ. ನಾನು ಇನ್ನೊಬ್ಬ ವ್ಯಕ್ತಿಯ ಪರವಾಗಿ ನಾನು ಮಾತಾಡೋದು, ಅವರ ಮನಸ್ಸಿನಲ್ಲಿ ಏನಿದೆ ಊಹೆ ಮಾಡಿ ಮಾತಾಡೋದು ತಪ್ಪು ಆಗುತ್ತೆ ಮತ್ತು ಅದು ವಾಸ್ತವಕ್ಕೆ ಹತ್ರನೂ ಇರೋದಿಲ್ಲ. ಕೆಲವರು ನನ್ನ ಅಭಿಪ್ರಾಯ ನಾನು ಹೇಳಿದ್ದೇನೆ. ಸೊ ಹಾಗಾಗಿ ಇನ್ನೊಬ್ಬರು ಒಬ್ಬೊಬ್ಬರದು ಒಂದೊಂದು ಆಲೋಚನೆ ಇರುತ್ತೆ, ಅದು ಅವ್ರು ಮಾತ್ರ ಉತ್ತರ ಕೊಡ್ಬೋದು, ಬಿಟ್ಟರೆ ನಾನು ಉತ್ತರ ಕೊಡಲಿಕ್ಕೆ ಅವ್ರ ಪರವಾಗಿ ಕಷ್ಟ ಆಗುತ್ತೆ. ಆದರೆ ಇಷ್ಟು ಹೇಳಬಲ್ಲೆ, ನಾನು ಈ ಕಾರಣಗಳಿಂದ ನಾನು ಸುಮ್ಮನೆ ಏನು ನಿಲ್ಲಿಕ್ಕಾಗೋದಿಲ್ಲ ಅಂತ ನಂದು ಅಭಿಪ್ರಾಯ ಅಲ್ಲ. ಪಾರ್ಟಿ ಕರ್ತವ್ಯ ವರ್ಕರ್ ಆಗಿ 2 ಬಾರಿ ನಿಂತು ನನ್ನ ಧರ್ಮವನ್ನು ನಾನು ಪಕ್ಷಕ್ಕೆ ನನ್ನ ಋಣ ತೀರಿಸುವಂಥ ಪ್ರಯತ್ನ ಮಾಡಿದ್ದೇನೆ. ಸೊ ಪದೇ ಪದೇ ಅದೇ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾನು ನನ್ನ ಕ್ಷೇತ್ರದಲ್ಲೂ ಕೂಡ ಹೋದ ಬಾರಿನೂ ನನ್ನ ಕ್ಷೇತ್ರದ ಕಾರ್ಯಕರ್ತರು, ಮತದಾರರು ಎಲ್ಲರೂ ಕೂಡ ಇದಕ್ಕೆ ವಿರೋಧ ಮಾಡಿದ್ದಾರೆ.